ನಮಸ್ಕಾರ ವೀಕ್ಷಕರೆ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನಾವು ಸುಮಾರು ವಿಡಿಯೋಗಳಲ್ಲಿ ಧನಪ್ರಾಪ್ತಿಗೋಸ್ಕರ ಹಲವಾರು ಪರಿಹಾರಗಳನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ಕೂಡ ಅಷ್ಟೇ, ಧನಪ್ರಾಪ್ತಿ ಯಾವ ರೀತಿ ನಾವು ಪಡ್ಕೋಬಹುದು, ಧನ ಇಲ್ಲದೆ ಅಂದ್ರೆ ದುಡ್ಡಿಲ್ಲದೆ ಒಂದು ಹುಲ್ಲು ಕಡ್ಡಿ ಸಮೇತ ಅಲ್ಲಾಡೋದಿಲ್ಲ ಅಂತ ನಿಮಗೆಲ್ಲ ಗೊತ್ತು. ಏನೇ ಒಂದು ಪ್ರಾಬ್ಲಮ್ ಬರಲಿ ಅದಕ್ಕೆ ದುಡ್ಡೇ ಅಂತಿಮವಾದಂತಹ ಪರಿಹಾರ. ದುಡ್ಡಿಲ್ಲದಿದ್ರೆ ಈ ಒಂದು ಯಾವುದೇ ಒಂದು ಆಸ್ಪತ್ರೆಗಳನ್ನು ನಮಗೆ ಸೇರಿಸ್ಕೊಳ್ಳೋದಿಲ್ಲ. ಎಲ್ಲೇ ಆಗಲಿ ಒಂದು ವಿದ್ಯಾಸಂಸ್ಥೆಗೆ ಹೋಗ್ಬಿಟ್ಟು ನಾವು ಒಳ್ಳೆ ವಿದ್ಯೆ ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂದ್ರೂ ಕೂಡ ಎಲ್ಲಾ ಕಡೆ ಈ ದುಡ್ಡು ಅನ್ನೋದು ಏನಾಗುತ್ತೆ, ಎಲ್ಲಾ ಕಡೆನೂ ತನ್ನ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಇಂತಹ ಹಣನ ನಾವು ಪಡ್ಕೋಬೇಕು ಅಂದ್ರೆ ನಾವು ಕಷ್ಟಪಟ್ಟು ದುಡಿದಿರ್ತೀವಿ. ಆ ಕಷ್ಟಪಟ್ಟು ದುಡಿದಿದ್ರಲ್ಲಿ ನಮಗೆ ಅದಕ್ಕೆ ಫಲಿತಾಂಶ ಸಿಗಬೇಕು. ಆ ಒಂದು ದುಡಿಮೆಯಲ್ಲಿ ನಾವು ಲಾಭಾಂಶ ಕಾಣಬೇಕು, ಧನಪ್ರಾಪ್ತಿ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಸೋಮವಾರದ ದಿನ ಈ ಒಂದು ವಿಶಿಷ್ಟವಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳಿ. ಅದು ಏನಪ್ಪ ಅಂದ್ರೆ, ಸೋಮವಾರ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿದ ನಂತರ ನಿಮ್ಮ ಮನೆಯ ದೇವರ ಪೂಜೆಗಳನ್ನೆಲ್ಲ ಮಾಡಿ ನಂತರ ಏನ್ ಮಾಡ್ಬೇಕು, ಒಂದು ತೆಂಗಿನಕಾಯಿನ ತಗೊಳ್ಳಿ. ಆ ತೆಂಗಿನಕಾಯಿನ ಜುಟ್ಟಿಗೆ ಕೆಂಪು ದಾರನ ಕಟ್ಟಬೇಕು. ಕೆಂಪು ದಾರ ಕಟ್ಬಿಟ್ಟು ಕೊನೆಗೆ ಒಂದು ಗಂಟು ಹಾಕ್ಬೇಕು. ಕೆಂಪು ದಾರ ಕಟ್ಬಿಟ್ಟು ಜುಟ್ಟಿಗೆ ಕೆಂಪು ದಾರ ಕಟ್ಟಬೇಕು. ಕೆಂಪು ದಾರ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಮುಂಚಿತವಾಗಿ ಒಂದಿನ ಮುಂಚಿತನೆ ತಗೊಂಬಂದು ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಕಟ್ಟಾದ್ಮೇಲೆ ಈ ತೆಂಗಿನಕಾಯಿನ ಏನ್ ಮಾಡ್ಬೇಕು, ನಿಮ್ಮ ಊರಿನಲ್ಲಿರುವಂತಹ ಯಾವುದಾದ್ರೂ ಕೆರೆ ಆಗ್ಲಿ, ಯಾವುದಾದ್ರೂ ನದಿ ಹರಿಯುವಂತಹ ನದಿ ಆಗ್ಲಿ, ಇಲ್ಲಿ ಆ ಒಂದು ತೆಂಗಿನಕಾಯನ್ನು ಹೋಗಿ ವಿಸರ್ಜಿಸಬೇಕು. ವಿಸರ್ಜಿಸಿದ ನಂತರ ಅಗರಬತ್ತಿ ಧೂಪವನ್ನು ತೋರಿಸಿ ಹೂಗಳನ್ನು ಸಮರ್ಪಿಸಿ ಈ ಒಂದು ತೆಂಗಿನಕಾಯಿ ನೀವು ಅಲ್ಲಿ ವಿಸರ್ಜಿಸಿರ್ತಿರಲ್ಲ ಆ ಸ್ಥಳದಲ್ಲಿ ಬೆಲ್ಲ, ಒಂದು ಸಣ್ಣ ಒಂದು ಅಚ್ಚು ಬೆಲ್ಲ ಅಂತ ತಗೊಂಡೋಗ್ಬಿಟ್ಟು ಅದು ಕೂಡ ಅಲ್ಲಿಗೆ ನದಿಗೆ ಹಾಕ್ಬಿಡಿ. ಹಾಕ್ಬಿಟ್ಟು ಕೈ ಮುಕ್ಕೊಂಡು ನಿಮ್ದು ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಏನೇ ಒಂದು ಸಮಸ್ಯೆ ಇರಲಿ, ಎಲ್ಲ ಆ ಒಂದು ಗಂಗಾ ಮಾತೆಯ ಎದುರುಗಡೆ ಹೇಳ್ಕೊಳ್ಳಿ. ಹೇಳ್ಕೊಂಡಾಗ ಏನಾಗುತ್ತೆ, ಆ ತೆಂಗಿನಕಾಯಿ ಯಾವ ರೀತಿ ಅದು ಭಾರ ಇರುತ್ತೆ ಅದು ಕ್ರಮೇಣ ಮುಳುಗ್ತಾ ಮುಳುಗ್ತಾ ಬರುತ್ತೆ. ಅದು ಯಾವ ರೀತಿ ಮುಳುಗ್ತಾ ಬರುತ್ತೋ ಹಾಗೆ ನಿಮ್ಮ ಪ್ರಾಬ್ಲಮ್ಸ್ಗಳು ಕೂಡ, ನಿಮ್ಮ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ 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 ಬಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸ್ತಾ ಬರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ನೀವು ಕಾಣ್ತೀರಾ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಸಲಹಾ ಕೇಂದ್ರ ದಕ್ಷಿಣ ಕನ್ನಡ ಹಾಗೂ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಸುಪ್ರಸಿದ್ಧ ವಶೀಕರಣ ಮಾಂತ್ರಿಕರು ಪ್ರಧಾನ ತಾಂತ್ರಿಕ್ ಶ್ರೀ ಪ್ರಶಾಂತ್ ಭಟ್ ಗುರುಜಿಯವರ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಆರ್ಥಿಕ ಸಮಸ್ಯೆ, ದಾಂಪತ್ಯದಲ್ಲಿ ಕಲಹ, ದಾರಿದ್ರ್ಯ ನಾಶ, ಪ್ರೀತಿಯಲ್ಲಿ ಮೋಸ, ಸ್ತ್ರೀ ಪುರುಷ ಲಕ್ಷ್ಮೀ ವಶಕ್ಕೆ ಶ್ರೀ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಯ ಸಂಕಲ್ಪ ಪೂಜೆ ಮಹಾರುದ್ರ ಪೂಜೆಯಿಂದ ಉತ್ತಮ ಸಲಹೆ ಮತ್ತು ಅಂತಿಮ ಪರಿಹಾರ ತಿಳಿಸುತ್ತಾರೆ. ಗುರುಜಿ ಅವರು 25 ವರ್ಷಗಳಿಂದ 20,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿ ಬದುಕಿಗೆ ನೆರವಾಗಿದ್ದಾರೆ. ಇವರನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 7666612666. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ, ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.